ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಒಂದು ಮುಂಚಿನ ಅವಧಿಯಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವೇದಗಳ ಕಾಲದ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿಯ ಒಂದು ಅಧ್ಯಯನವನ್ನು ನಾವು ಮಾಡಿದ್ದೇವೆ. ಇವತ್ತಿನ ಒಂದು ಅವಧಿಯಲ್ಲಿ ಈ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದು ಅಷ್ಟೇ ಅಲ್ಲ, ಜಾಗತಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರತಕ್ಕಂತಹ ಹೊಸ ಧರ್ಮಗಳ ಉದಯ, ಈ ಹೊಸ ಧರ್ಮಗಳ ಉದಯ ಎಂಬ ಒಂದು ಅಧ್ಯಾಯ. ಈ ಒಂದು ಅಧ್ಯಾಯವನ್ನು ನಾವು ಈ ವಿಶ್ಲೇಷಣೆ ಅಥವಾ ಅಲ್ಲಿ ಬರ್ತಕ್ಕಂತ ಪ್ರಮುಖ ಅಂಶಗಳನ್ನು ಕುರಿತು ತಿಳಿದುಕೊಳ್ಳೋಣ. ಇಲ್ಲೇ ಹೊಸ ಧರ್ಮಗಳ ಉದಯ, ಹೊಸ ಧರ್ಮಗಳು ಅಂದ್ರೆ ಯಾವುದು? ಈ ಭಾರತ ದೇಶದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇವುಗಳ ಸ್ಥಾಪನೆ, ಇವುಗಳ ಪ್ರಚಾರ ಮತ್ತು ಈ ಧರ್ಮಗಳಿಗೋಸ್ಕರ ರಾಜ ಮಹಾರಾಜರು ತೆಗೆದುಕೊಂಡಂತಹ ಕ್ರಮಗಳು, ಇವುಗಳನ್ನು ಕುರಿತು ನಾವು ತಿಳ್ಕೊಳ್ತಾ ಇದ್ದೇವೆ. ಸಾಮಾನ್ಯ ಶಕೆಯ ಪೂರ್ವ 6ನೇ ಶತಮಾನ ಭಾರತದ ಒಂದು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅವಧಿ ಅಥವಾ ಕಾಲಘಟ್ಟ ಅಥವಾ ಒಂದು ಸಮಯ ಅಂತ ನಾವು ಹೇಳ್ತೇವೆ ಅಲ್ಲಿ. ಯಾಕೆ ಅಂತಂದ್ರೆ ಆ ಒಂದು ಶತಮಾನದಲ್ಲಿ ಜೈನ ಧರ್ಮ ಬೌದ್ಧ ಧರ್ಮ ನಮ್ಮಲ್ಲಿ ಸ್ಥಾಪನೆಯಾದವು. ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರು ವರ್ಧಮಾನ ಮಹಾವೀರ ಅಂತ ಹೇಳ್ತೇವೆ. ಅದೇ ತರನಾಗಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದವರು ಗೌತಮ ಬುದ್ಧ. ಹಾಗಾದರೆ ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಏನಾಗಿತ್ತು, ಯಾವ ಅಂಶಗಳಿಂದ ಈ ಧರ್ಮ ಉದಯವಾಯಿತು ಅಥವಾ ಸ್ಥಾಪನೆಯಾಯಿತು ಅಥವಾ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು, ಈ ಒಂದು ವಿಷಯವನ್ನು ನಾವು ಪ್ರಸ್ತುತ ಪಡಿಸ್ತಾ ಇರಬೇಕಾದರೆ ಅಲ್ಲಿ ಕೆಲವು ನಮ್ಮ ಕಾರಣಗಳು ಕಂಡುಬರುತ್ತವೆ. ಯಾವ್ಯಾವ ಕಾರಣಗಳಿಂದ ಆ ಜೈನ ಮತ್ತು ಬೌದ್ಧ ಧರ್ಮ ಅಥವಾ ಹೊಸ ಧರ್ಮಗಳು ಭಾರತದಲ್ಲಿ ಸ್ಥಾಪನೆಯಾದವು, ಅಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ ನಮಗೆ ಕಂಡು ಬಂದಿರತಕ್ಕಂಥದ್ದು 6 ಪ್ರಮುಖವಾದ ಅಂಶಗಳು. ಮೊದಲನೇದಾಗಿ ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಎರಡನೇದಾಗಿ ಪುರೋಹಿತ ವರ್ಗದ ಪರಮಾಧಿಕಾರ, ಮೂರನೇದಾಗಿ ಪ್ರಾಣಿ ಬಲಿ, ಇನ್ನು 4ನೇದಾಗಿ ಮಂತ್ರಗಳ ಪಠಣ, 5ನೇದಾಗಿ ಜಾತಿ ಪದ್ಧತಿ, 6ನೇದಾಗಿ ಮಹಾನ್ ವ್ಯಕ್ತಿಗಳ ಜನನ. ಇವೆಲ್ಲ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ಕಂಡು ಬಂದಿರತಕ್ಕಂತಹ ಕಾರಣಗಳು. ಅಲ್ಲಿ ನಾವು ಮೊದಲನೇದಾಗಿ ಹೇಳಿದ ನಾವು ವೈದಿಕ ಧರ್ಮದಲ್ಲಿನ ಗೊಂದಲಗಳು. ಸಾಮಾನ್ಯ ಶಕೆಯ ಪೂರ್ವ 6ನೇ ಶತಮಾನಕ್ಕಿಂತ ಮುಂಚೆ ಈ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಧರ್ಮ ಯಾವುದಾಗಿತ್ತು? ವೈದಿಕ ಧರ್ಮ ಅಥವಾ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ, ಹೀಗೆ ಬೇರೆ ಬೇರೆ ಹೆಸರನ್ನು ಕರಿತಿರ್ತೀವಿ ನಾವಲ್ಲಿ. ಎದಕ್ಕೆ? ಈ ವೈದಿಕ ಧರ್ಮಕ್ಕೆ. ಹಾಗಾದರೆ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಅಲ್ಲಿರಾಯ್ತಿದೆ. ಅಲ್ಲಿ ಪ್ರಾರಂಭಿಕ ಹಂತದೊಳಗೆ ಎಲ್ಲ ಸರಿಯಾಗಿ ನಡೀತಾ ಇತ್ತು, ಒಂದು ಶಿಸ್ತುಬದ್ಧ ಕ್ರಮಬದ್ಧವಾದ ಒಂದು ಧರ್ಮ ಆಗಿತ್ತು ಅಂತ ತಿಳ್ಕೊಂಡು, ಈ ವೈದಿಕ ಧರ್ಮ ಅಥವಾ ಈ ಹಿಂದೂ ಧರ್ಮ ಅಂತ ತಿಳ್ಕೊಂಡು. ಅಲ್ಲಿ ಯಾವಾಗ ಈ ಒಂದು ಋಗ್ವೇದ ನಂತರ ಅವಧಿ, ಉತ್ತರ ವೇದಗಳ ಅವಧಿ ಅಂತ ಹೇಳ್ತೇವೆ ಅಲ್ಲಿ, ಅವಾಗ ಏನಾಯ್ತು? ಧರ್ಮ ಬದಲಾಗ್ತಾ ಹೋಯಿತು, ಬದಲಾವಣೆಗಳು ಏರ್ಪಟ್ಟವು ಅಂತ ತಿಳ್ಕೊಂಡು. ಬರೇ ಬದಲಾವಣೆಗಳು ಮಾತ್ರ ಅಲ್ಲ, ಅಲ್ಲಿ ಗೊಂದಲಗಳು ಉಂಟಾದವು, ಸಮಸ್ಯೆಗಳು ಉಂಟಾದವು. ಅಲ್ಲಿ ಪುರೋಹಿತ ವರ್ಗ ಒಂದು ಪ್ರಾಬಲ್ಯತೆಯನ್ನು ಹೊಂದಿರತಕ್ಕಂಥ ಗುಂಪಾಗಿತ್ತು. ಅವರೇನ್ ಮಾಡ್ತಾ ಇದ್ರು? ಇನ್ನ ಧರ್ಮದಲ್ಲಿ ಇರ್ತಕ್ಕಂತಹ, ಸಮಾಜದಲ್ಲಿ ಇರ್ತಕ್ಕಂತಹ ಇತರೆ ಗುಂಪಿನ ಜನರಿಗೆ ಒತ್ತಾಯ ಮಾಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು, ಅನ್ಯಾಯ ಮಾಡ್ತಾ ಇದ್ರು, ಅಲ್ಲಿ ಮೇಲು ಮತ್ತು ಕೀಳು ಎಂಬ ಭಾವನೆಯನ್ನು ಬೆಳೆಸಿದರು. ಅದೇನಾಯ್ತು? ಧರ್ಮದಲ್ಲಿಯೇ ಗೊಂದಲಗಳು ಉಂಟಾದವು ಅಂತ ತಿಳ್ಕೊಂಡು, ಅದು ಒಂದು ಮೊದಲನೆಯ ಪ್ರಮುಖವಾದ ಕಾರಣವಾಗಿತ್ತು ಅಂತ ತಿಳ್ಕೊಂಡು. ಇನ್ನು ಎರಡನೇ ಒಂದು ಕಾರಣ
ಕಾರಣ ಎಲ್ಲ ಒಂದು ಕರ್ತವ್ಯ ಎಲ್ಲ ಒಂದು ಕಾರ್ಯಗಳು ಒಂದು ಯೋಜನೆಗಳು ಕ್ರಿಯಾ ಯೋಜನೆಗಳು ಅಲ್ಲಿ ಒಂದು ಗುಂಪು ಆಗಿರತಕ್ಕಂತ ಪುರೋಹಿತ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು ಪುರೋಹಿತ ವರ್ಗ ಅಂತ ಹೇಳಿದವರು ಈ ಪುರೋಹಿತ ಅಥವಾ ಪೌರೋಹಿತ್ಯ ಅದು ಕೇವಲ ಬ್ರಾಹ್ಮಣ ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು ಆಗ ಅವರು ನಮಗೆಲ್ಲಾ ಅಧಿಕಾರ ನಮ್ಮಲ್ಲಿ ಇದೆ ಅಂತ ತಿಳ್ಕೊಂಡು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಯಾಕೆಂದ್ರೆ ಆಗ ಹೋಮ ಹವನ ಯಾಗ ಯಜ್ಞ ಮುಂತಾದ ಧಾರ್ಮಿಕ ಕ್ರಿಯೆಗಳು ಅಥವಾ ಧಾರ್ಮಿಕ ಸಮಾರಂಭಗಳು ಸಮಾಜದಲ್ಲಿ ಕಡ್ಡಾಯವಾಗಿದ್ದವು ಅದು ಒಂದು ಸಾಮಾನ್ಯ ವ್ಯಕ್ತಿಯಿಂದ ಉನ್ನತ ವ್ಯಕ್ತಿಯವರೆಗೆ ಅದು ಕಡ್ಡಾಯವಾಗಿರೋದ್ರಿಂದ ಪುರೋಹಿತರ ಅವಶ್ಯಕತೆ ಬಹಳಷ್ಟಿತ್ತು ಅಂತ ತಿಳ್ಕೊಂಡು ಅವಾಗ ಆ ಪುರೋಹಿತರು ಏನು ಮಾಡ್ತಾ ಇದ್ರು ತಮಗೆ ಇರತಕ್ಕಂತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅತಿಯಾದ ದುಂದುಗಾರಿಕೆ ಇರಬಹುದು ಅಸಹಾಯಕರಿಗೆ ಒತ್ತಡ ಇರಬಹುದು ಅದು ಸಮಾಜವನ್ನು ಬದಲಿಸ್ತಾ ಹೋದರು ಅದು ಕೇವಲ ಆ ಧಾರ್ಮಿಕ ಕ್ರಿಯೆಗಳಿಗೆ ಅಂತಂದ್ರೆ ಮೇಲ್ವರ್ಗಕ್ಕೆ ಮಾತ್ರ ಸೀಮಿತ ಎನ್ನುವ ಹಾಗೆ ಅವರು ವರ್ತಿಸ್ತಾ ಇದ್ರು ಅಂತ ತಿಳ್ಕೊಂಡು ಅಲ್ಲಿ ನೋಡಿ ಉದಾಹರಣೆಗೆ ಯಾವುದೇ ಒಂದು ಹೋಮವನ್ನು ಮಾಡಬೇಕಂದ್ರೆ ಒಂದು ಪಟ್ಟಿಯನ್ನು ಕೊಡ್ತಾ ಇದ್ರು ಅವರು ಇಂತಿಷ್ಟು ಇಂತಿಷ್ಟು ಬೇರೆ ಬೇರೆ ವಸ್ತುಗಳು ಅದರ ಜೊತೆಗೆ ಇಂತಿಷ್ಟು ಪ್ರಾಣಿ ಬಲಿ ಎಂಬುದು ಪ್ರಾಣಿ ಬಲಿ ಆಯ್ತಿರುವಾಗ ಹೆಚ್ಚಾಗ್ತಾ ಹೋಯಿತು ಅವಾಗ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಜನರು ಅಥವಾ ಸಮಾಜದಲ್ಲಿ ಇರ್ತಕ್ಕಂತಹ ನಾಗರಿಕರು ಯೋಚನೆ ಮಾಡ್ತಾ ಇದ್ರು ಅವರು ಈ ಧರ್ಮಕ್ಕೆ ಪರ್ಯಾಯವಾಗಿ ಯಾವುದಾದ್ರೂ ಧರ್ಮ ಇರಬಹುದೇನು ಯಾವುದಾದ್ರೂ ಧರ್ಮ ಸ್ಥಾಪನೆ ಆಗಬಹುದೇನು ಅನ್ನುವ ಒಂದು ಮನೋಭಾವನೆ ಹೆಚ್ಚಾಗತೊಡಗಿತ್ತು ಅಂತ ತಿಳ್ಕೊಂಡು ಅದರ ಫಲವಾಗಿ ಏನಾಯ್ತಲೆ ಹೊಸ ಧರ್ಮಗಳ ಉದಯವಾಯಿತು ಅಂತ ಹೇಳಬಹುದು ಇದು ಕೂಡ ಒಂದು ಎರಡನೆಯ ಪ್ರಮುಖವಾದ ಕಾರಣವಾಗಿತ್ತು ಇನ್ನು ಮೂರನೇದಾಗಿ ಪ್ರಾಣಿ ಬಲಿ ನಾವು ಇಲ್ಲಿ ತಾನೇ ಹೇಳಿದ್ರೆ ಪ್ರಾಣಿ ಬಲಿ ಅಂತ ತಿಳ್ಕೊಂಡು ಪ್ರಾಣಿ ಬಲಿ ಏನಾಗಿತ್ತು ಒಂದು ಪ್ರಮುಖವಾದ ಕಾರಣವಾಗಿತ್ತು ಈಗ ಯಾವುದೇ ಒಂದು ನಾವು ಕಾರ್ಯ ನಡೆಸಬೇಕಂತಂದ್ರೆ ಒಂದು ಸಭೆ ನಡೆಸಬೇಕಂತಂದ್ರೆ ಒಂದು ಸಮಾರಂಭ ನಡೆಸಬೇಕಂತಂದ್ರೆ ಒಂದು ದೇವರ ಹೆಸರಿನಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ ನಡೆಸಬೇಕಂತಂದ್ರೆ ಪ್ರತಿಯೊಂದಕ್ಕೂ ಏನು ಕಡ್ಡಾಯ ಆಯ್ತದೆ ಪ್ರಾಣಿ ಬಲಿ ಈ ಪ್ರಾಣಿ ಬಲಿ ಎಂಬ ಕಲ್ಪನೆಯನ್ನು ಹುಟ್ಟಿಸಿದವರು ಯಾರಂತಂದ್ರೆ ಅವತ್ತಿನ ಪುರೋಹಿತರು ಅಥವಾ ಈ ಪುರೋಹಿತ ವರ್ಗದವರು ಅವಾಗ ಪ್ರತಿಯೊಂದು ಜನಕ್ಕೆ ಅಥವಾ ಪ್ರತಿಯೊಂದು ನಾಗರಿಕರಿಗೆ ಅಥವಾ ಪ್ರತಿಯೊಂದು ಕುಟುಂಬಕ್ಕೆ ಅಲ್ಲಿ ಏನು ಅವಶ್ಯಕತೆ ಇದ್ರೆ ಧಾರ್ಮಿಕ ಕ್ರಿಯೆಗಳು ಧಾರ್ಮಿಕ ಸಭೆ ಸಮಾರಂಭ ಮಾಡಲೇಬೇಕಾಗಿತ್ತು ಅವಾಗ ಏನ್ ಮಾಡ್ತಾ ಇದ್ರು ಪ್ರಾಣಿ ಬಲಿ ಅತ್ಯಂತ ಅವಶ್ಯಕತೆ ಅತಿ ಅವಶ್ಯಕ ಅದು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಪ್ರಾರಂಭವಾಯಿತು ಅಂತ ಹೇಳಿ ಅದು ಎಲ್ಲರಿಗೂ ಸಾಧ್ಯವಾಗ್ತಾ ಇರಲಿಲ್ಲ ನಿರ್ದಿಷ್ಟ ಸಂಖ್ಯೆಯ ಪ್ರಾಣಿಗಳ ಬಲಿಯನ್ನು ಆಗಲೇಬೇಕು ಕೊಡಲೇಬೇಕು ಎನ್ನುವ ಒಂದು ಭಯದ ವಾತಾವರಣ ಯಾರು ಹುಟ್ಟಿಸಿದ್ರಲ್ಲಿ ಪುರೋಹಿತ ಶಾಹಿ ವರ್ಗದವರು ಅವಾಗ ಅಲ್ಲೇ ಇರ್ತಕ್ಕಂತಹ ಜನರು ಒಂದು ಬೇರೆ ಯೋಚನೆ ಮಾಡ್ತಾ ಇದ್ರು ನಾವು ಪ್ರಾಣಿ ಬಲಿ ಇಲ್ಲದೇ ಇದ್ರೆ ಧಾರ್ಮಿಕ ಕ್ರಿಯೆಗಳು ಪರಿಪೂರ್ಣ ಆಗಬಹುದಾ ಅಥವಾ ಅವು ಒಂದು ಕ್ರಿಯೆಗಳು ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದವರೆಲ್ಲ ಅವರು ಅವಾಗ ಅದಕ್ಕೆ ಪರ್ಯಾಯವಾಗಿ ಈ ವೈದಿಕ ಧರ್ಮದ ಪ್ರಾಣಿ ಬಲಿಯ ಪರ್ಯಾಯವಾಗಿ ಎರಡು ಹೊಸ ಧರ್ಮಗಳು ಉದಯವಾದವು ಅಂತ ಹೇಳ್ತಾರೆ ಇದು ಒಂದು ಮೂರನೆಯ ಕಾರಣವಾಗಿತ್ತು ಇನ್ನು ನಾಲ್ಕನೆಯ ಒಂದು ಕಾರಣ ಏನಂತಂದ್ರೆ ಮಂತ್ರಗಳ ಪಠಣ ಅಲ್ಲಿ ಮಂತ್ರಗಳ ಪಠಣ ಅತ್ಯಂತ ಅವಶ್ಯಕತೆಯಾಗಿತ್ತು ಮತ್ತು ಅವಿಭಾಜ್ಯ ಅಂಗ ಕೂಡ ಆಗಿತ್ತು ಅಲ್ಲಿ ಒಂದು ದೌರ್ಬಲ್ಯ ಇತ್ತು ಅದು ಏನಂತಂದ್ರೆ ಈ ಎಲ್ಲಾ ಮಂತ್ರಗಳು ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಅದು ಪುರೋಹಿತರು ಮಾತ್ರ ಬಲ್ಲವರಾಗಿದ್ದರು ಅದು ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗ್ತಾ ಇರಲಿಲ್ಲ ಅದು ಯಾವ ಒಂದು ನಾವು ಧಾರ್ಮಿಕ ಕ್ರಿಯೆ ಮಾಡ್ತಾ ಇದ್ದೇವೆ ಅವ್ರು ಯಾವ ಮಂತ್ರ ಅಂತಿರ್ತಾರೆ ಅದು ಸಾಮಾನ್ಯ ಜನತೆಗೆ ತಿಳಿದುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ
ಯಾಕೆಂದ್ರೆ ಜನಸಾಮಾನ್ಯರು ಮಾತನಾಡತಕ್ಕಂತ ಭಾಷೆ ಪ್ರಾಕೃತ ಮತ್ತು ಪಾಲಿ ಭಾಷೆ ಆಗಿತ್ತು ಆ ಒಂದು ಕಾರಣದಿಂದ ಅಲ್ಲಿಯ ಜನರು ಈ ಒಂದು ಮಂತ್ರಗಳನ್ನು ವಿರೋಧಿಸುತ್ತಾ ಇದ್ದರು ಈ ಮಂತ್ರಗಳ ಪಠಣವನ್ನು ಯಾಕೆಂದ್ರೆ ಅದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ ಆವಾಗ ಆ ಒಂದು ಪುರೋಹಿತ ಶಾಹಿ ವರ್ಗ ಆ ಮಂತ್ರಗಳ ಪಠಣಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾ ಇತ್ತು ಅದು ಜನಸಾಮಾನ್ಯರ ಆಗು ಹೋಗುಗಳು ಜನಸಾಮಾನ್ಯರ ಸ್ಥಿತಿಗತಿಗಳು ಯಾವುದನ್ನು ಕೂಡ ಅವರು ಪರಿಗಣಿಸಲಿಲ್ಲ ಇದೇನಾಯಿತು ಒಂದು ನಾಲ್ಕನೇ ಒಂದು ಕಾರಣವಾಗಿತ್ತು ಮಂತ್ರಗಳ ಪಠಣ ಇನ್ನು ಅದೇ ತರನಾಗಿ ಐದನೇ ಕಾರಣ ಜಾತಿ ಪದ್ಧತಿ ಅವತ್ತಿನ ಸಮಾಜದಲ್ಲಿ ಜಾತಿ ಎಂಬ ಕಲ್ಪನೆ ಜಾತಿ ಎಂಬ ಪದವನ್ನು ವೇದಗಳ ಕಾಲದ ನಾಗರಿಕತೆಯಲ್ಲಿ ಆರಂಭಿಸಿದರು ಆರ್ಯರು ಅಂತವರಲ್ಲಿ ಈ ಆರ್ಯ ಎಂಬ ಒಂದು ಪಂಗಡ ಅಥವಾ ಗುಂಪು ಅದೇನಾಯಿತು ಜಾತಿ ಎಂಬ ಕಲ್ಪನೆ ಉನ್ನತವಾದ ಸ್ಥಾನದಲ್ಲಿ ಬ್ರಾಹ್ಮಣ ವರ್ಗ ಎರಡನೇ ಹಂತದಲ್ಲಿ ಈ ವೈಶ್ಯರು ಎರಡನೇ ಹಂತದಲ್ಲಿ ಕ್ಷತ್ರಿಯರು ಮೂರನೇ ಹಂತದಲ್ಲಿ ವೈಶ್ಯರು ನಾಲ್ಕನೇ ಹಂತದಲ್ಲಿ ಶೂದ್ರರು ಇದೇನಾಯಿತು ಬರ್ತಾ 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 ಜಾತಿ ಪದ್ಧತಿಯಾಗಿ ಮಾರ್ಪಾಟು ಬಂದಿತ್ತು ಅಲ್ಲೇ ಉನ್ನತವಾದ ಸ್ಥಾನ ಅಥವಾ ಮೊದಲನೇ ಸ್ಥಾನ ಪಡೆದಿರ್ತಕ್ಕಂತ ಬ್ರಾಹ್ಮಣರು ಅವರು ತಮ್ಮದೇ ಆದ ಒಂದು ವಿಚಾರ ತಮ್ಮದೇ ಆದ ಒಂದು ಪ್ರತಿಷ್ಠೆ ತಮ್ಮದೇ ಆದ ಒಂದು ಯೋಚನೆಗಳು ತಮ್ಮದೇ ಆದ ಕಾರ್ಯದಲ್ಲಿ ಅವರು ಮಗ್ನರಾಗಿದ್ದರು ಅವಾಗ ಆ ಮೇಲ್ವರ್ಗವಾಗಿರ್ತಕ್ಕಂತ ಅವರು ಇನ್ನು ಇತರೆ ಇರ್ತಕ್ಕಂತಹ ಗುಂಪುಗಳಿಗೆ ಈ ಒಂದು ಮೂರು ಗುಂಪುಗಳಿಗೆ ಅವರು ಪ್ರಾಶಸ್ತ್ಯವನ್ನು ಕೊಡ್ತಾ ಇರಲಿಲ್ಲ ವಿಶೇಷವಾಗಿ ಶೂದ್ರರ ಸ್ಥಾನಮಾನ ಅತ್ಯಂತ ಕೀಳಾಗಿತ್ತು ಅತ್ಯಂತ ಹೀನಾಯವಾಗಿತ್ತು ಅಲ್ಲೇ ಅವರಿಗೆ ಯಾವುದೇ ಒಂದು ಬೆಲೆಗಳು ಇರಲಿಲ್ಲ ಒಂದು ಅವಕಾಶಗಳು ಇರಲಿಲ್ಲ ಒಂದು ಕೆಟ್ಟ ವಿಚಾರಗಳಿಂದ ಕೆಟ್ಟ ಸಂಪ್ರದಾಯಗಳನ್ನು ಅವರು ಪ್ರಾರಂಭಿಸಿದರು ಅವಾಗೇನಾಯಿತು ಜಾತಿ ಪದ್ಧತಿ ಎನ್ನುವುದು ಭಾರತದಲ್ಲಿ ಪ್ರಾರಂಭವಾಯಿತು ಅಷ್ಟೇ ಅಲ್ಲ ಬರೇ ಜಾತಿ ಪದ್ಧತಿ ಅಲ್ಲ ಮೇಲ್ಜಾತಿ ಕೆಳ ಜಾತಿ ಅವರು ಕೆಳ ಜಾತಿ ಅಂದ್ರೆ ಅವರು ಆ ತರ ಇರಬೇಕು ಅವರು ಆ ತರ ಬದುಕಬೇಕು ಇವರು ಈ ತರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವ ಕಲ್ಪನೆಗಳು ಪ್ರಾರಂಭವಾದವು ಅವಾಗ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಈ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಏನಾದರೂ ಒಂದು ಹೊಸ ಧರ್ಮ ಪ್ರಾರಂಭವಾಗಬೇಕು ಉದಯವಾಗಬೇಕು ಸ್ಥಾಪನೆ ಆಗಬೇಕು ಅಂತ ತಿಳ್ಕೊಂಡು ಜನರು ಒಂದು ಯೋಚನೆ ಮಾಡ್ತಾ ಇದ್ರು ಆ ಒಂದು ಯೋಚನೆಗೆ ಪರ್ಯಾಯವಾಗಿ ಇಲ್ಲಿ ಯಾವುದು ಮಂತ್ರ ಇಲ್ಲ ಹೊಸ ಧರ್ಮಗಳ ಉದಯವಾಯಿತು ಇನ್ನು ಈ ಒಂದು ಆರನೆಯ ಕಾರಣ ನಾವು ನೋಡಲಾಗಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಅಲ್ಲೇ ಮಹಾನ್ ವ್ಯಕ್ತಿಗಳ ಜನನ ಈಗ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಗುಂಪು ಒಂದು ಪಂಗಡ ಬುಡಕಟ್ಟು ಜಾತಿ ಇವುಗಳು ಯಾವುದೋ ಒಂದು ಕ್ರಿಯೆ ಅಲ್ಲಿ ಸ್ಥಾಪನೆ ಆಗಬೇಕು ಪ್ರಾರಂಭ ಆಗಬೇಕು ಆರಂಭ ಆಗಬೇಕು ಅಂತಂದ್ರೆ ಪ್ರಮುಖವಾಗಿ ಯಾರು ಬೇಕು ಇಲ್ಲಿ ವ್ಯಕ್ತಿಗಳು ಮುಂದಾಳತ್ವವನ್ನು ವಹಿಸಿಕೊಂಡು ಯಾವುದೇ ಒಂದು ಹಿಂಜರಿಕೆಯಿಂದ ಹಿಂದೆ ಸರಿಯದೆ ಮುನ್ನುಗ್ಗತಕ್ಕಂತಹ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂತಹ ಒಂದು ಮಹಾನ್ ವ್ಯಕ್ತಿಗಳ ಜನನವಾಯಿತು ಅದೇ ನಿಮ್ಮ ಆರನೆಯ ಒಂದು ಅಂಶವಾಗಿತ್ತು ಮಹಾನ್ ವ್ಯಕ್ತಿಗಳ ಜನನ ಸಾಮಾನ್ಯ ಶಕ್ತಿ ಪೂರ್ವ ಆರನೇ ಶತಮಾನದಲ್ಲಿ ಅಲ್ಲಿ ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧರ ಜನನವಾಯಿತು ಅವಾಗ ಆ ಇಬ್ಬರು ಮಹಾನ್ ವ್ಯಕ್ತಿಗಳು ತಾವು ತಿಳಿದುಕೊಂಡಂತಹ ಜ್ಞಾನದ ಜೊತೆಗೆ ಸಾಮಾಜಿಕ ಸ್ಥಿತಿಗತಿಗಳು ರಾಜಕೀಯ ಸ್ಥಿತಿಗತಿಗಳು ಹಾಗೆ ಹೊಸ ಹೊಸ ವಿಚಾರಗಳೊಂದಿಗೆ ಆ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಒಂದು ನಾಗರಿಕತೆಗೆ ಏನಾದರೂ ಒಂದು ಹೊಸ ಕಾಣಿಕೆ ಕೊಡಬೇಕು ಅಂತ ತಿಳ್ಕೊಂಡು
ಅವರು ಕಾರ್ಯ ಪ್ರವೃತ್ತರಾದವರು. ಆ ಒಂದು ಕಾರ್ಯ ಮಾಡ್ತಾ ಮಾಡ್ತಾ ಹೊಸ ಧರ್ಮಗಳ ಉದಯಕ್ಕೆ ಕಾರಣರಾದರು. ಆ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಈ ಹಿಂದೂ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ ಸನಾತನ ಧರ್ಮ ತನ್ನ ಪ್ರಾಬಲ್ಯತೆಯನ್ನು ಕಡಿಮೆಗೊಳಿಸಿಕೊಂಡಿತು. ಅವಾಗ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಒಂದು ಕೌಶಲ್ಯದಿಂದ ಒಂದು ಉನ್ನತವಾದ ಗುರಿಯೊಂದಿಗೆ ಅತ್ಯಂತ ವೇಗವಾಗಿ ಮುಂದುವರಿತಾ ಹೋಯಿತು, ತನ್ನದೇ ಆದ ಸ್ಥಾನಮಾನವನ್ನು ಪಡೆದುಕೊಂಡಿತು. ಹೀಗೆ ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು. ಕೆಲವೊಂದ್ಸಲ ಪ್ರಶ್ನೆ ಕೇಳ್ತಿರ್ತಾರೆ ನಮಗೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳನ್ನು ಬರೆಯಿರಿ, ಕಾರಣಗಳು ಯಾವುವು? ಕೆಲವೊಂದು ಕೇಳ್ತಿರ್ತಾರೆ ಎರಡು ಅಂಕದಲ್ಲಿ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಎರಡು ಅಂಶಗಳನ್ನು ಬರೆಯಿರಿ. ಆ ಸಂದರ್ಭದಲ್ಲಿ ನಾವುಗಳು ಈ ಎಲ್ಲಾ ಅಂಶಗಳನ್ನು ಸರಿಯಾಗಿ ಬರೆದುಕೊಂಡು ಅವುಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಾವು ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಬರೆಯಲು ಸಮರ್ಥರಾಗಬೇಕು ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಅವಧಿಯನ್ನು ಮುಗಿಸೋಣ.